ಸ್ನೇಹಿತರೆ ನಮಸ್ಕಾರ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕೇಳಿ ಬಂದಿರುವಂತಹ ಮೂಡದ ಹಗರಣ ಈಗಾಗಲೇ ಕಾನೂನು ಹೋರಾಟದ ಹಂತಕ್ಕೆ ಬಂದು ನಿಂತಿದೆ. ಮೂಡದಲ್ಲಿ ನಡೆದಿರುವಂತಹ ಈ ಹಗರಣದ ಬಗ್ಗೆ ಕಾನೂನು ಪ್ರಕ್ರಿಯೆ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಾನೆ ಇದೆ. ಈ ಬಾರಿ ಮುಖ್ಯಮಂತ್ರಿ ಬದಲಾದರೆ ದಲಿತ ಸಿಎಂನ್ನ ಸಿಎಂ ಮಾಡಬೇಕು ಅನ್ನುವಂಥ ಚಿಂತನೆ ಕಾಂಗ್ರೆಸ್ದು ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ದಲಿತ ಸಿಎಂನ್ನ ಮಾಡುವಂತಹ ಹಂತದಲ್ಲಿ ಚರ್ಚೆಗಳು ಕೂಡ ನಡೀತಿದ್ದಾವೆ. ಜೊತೆಗೆ ಆಕಾಂಕ್ಷಿಗಳು ಒಂದು ಚಿಕ್ಕ ಮೀಟಿಂಗನ್ನು ಮಾಡಿ ಈಗಾಗಲೇ ಒಬ್ಬ ನೇತಾರನನ್ನು ದೆಹಲಿಗೆ ಕಳಿಸಿಕೊಟ್ಟಿದ್ದಾರೆ. ಆ ನೇತಾರ ಈಗ ದೆಹಲಿಯಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನು ಭೇಟಿ ಮಾಡೋದ್ರ ಮೂಲಕ ತನ್ನದೇ ಆದಂಥ ದಾಳವನ್ನು ಪ್ರಯೋಗ ಮಾಡಿದ್ದಾರೆ. ಹಾಗೆ ನೋಡ್ತಾ ಹೋದರೆ ಇಲ್ಲಿ ಸಿದ್ದರಾಮಯ್ಯ ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡೋದಿಲ್ಲ ಅನ್ನುವಂತಹ ಕಡ್ಡಿ ಮುರಿದಂಥ ಹೇಳಿಕೆಯನ್ನು ಕೊಡ್ತಿರುವಂಥ ಸಂದರ್ಭದಲ್ಲೇ ಮತ್ತೊಂದು ಕಡೆ ಸದ್ದಿಲ್ಲದೆ ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಆಯ್ಕೆಯ ವಿಚಾರ ಮತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಸಾಲು ಸಾಲು ವಿಧಾನಸಭೆ ಚುನಾವಣೆಗಳು ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಪ್ಲಾನ್ ಬಿ ಒಂದನ್ನು ರೆಡಿ ಮಾಡಿಟ್ಕೊಂಡಿದೆ. ಆ ಪ್ಲಾನ್ ಬಿನ ಪ್ರಕಾರ ಈಗ ಒಂದಷ್ಟು ಸಿದ್ಧತೆಗಳು ಕೂಡ ಶುರುವಾಗಿದೆ ಅನ್ನೋದಕ್ಕೆ ಸಾಕ್ಷಿಯೇ ದೆಹಲಿಯಲ್ಲಿ ನಡೆದಂಥ ಒಂದಷ್ಟು ಬೆಳವಣಿಗೆಗಳು. ಹಾಗಾದರೆ ಏನು ನಡೀತು ದೆಹಲಿಯಲ್ಲಿ? ದೆಹಲಿಯಲ್ಲಿ ಯಾವ ನಾಯಕನನ್ನು ಭೇಟಿ ಮಾಡಿದ್ರು, ಏನೆಲ್ಲ ಚರ್ಚೆ ನಡೀತು ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಸಿಎಂ ಸಿದ್ದರಾಮಯ್ಯ ಅವರ ಸುತ್ತ ಮೂಡ ಹಗರಣದ ಒಂದು ಆರೋಪ ಈಗಾಗಲೇ ಕೇಳಿ ಬಂದಿರೋದು, ಆವರಿಸಿಕೊಂಡಿರೋದು, ಜೊತೆಗೆ ಆ ಗುಮ್ತಾ ಇರೋದು ಬಹುಶಃ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂತಿದೆ. ವಿರೋಧ ಪಕ್ಷದ ನಾಯಕರು ಕುಂತಲ್ಲಿ ನಿಂತಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹವನ್ನು ಮಾಡ್ತಾ ಬಂದಿದ್ದಾರೆ. ಮೂಡ ಕೇಸ್ ಕಾವು ಹೆಚ್ಚಾಗ್ತಿರುವಂಥ ಸಂದರ್ಭದಲ್ಲೇ ಸತೀಶ್ ಜಾರಕಿಹೊಳಿ ಅವರು ದಿಢೀರ್ ಅಂತ ಹೇಳಿಬಿಟ್ಟು ದೆಹಲಿಗೆ ಹೋಗಿ ಅಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿರೋದು ಸಾಕಷ್ಟು ಚರ್ಚೆಗಳಿಗೆ ಮತ್ತು ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಕಾರಣ ಆಗಿದೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಖರ್ಗೆ ಅವರ ಜೊತೆಗೆ ಸತೀಶ್ ಜಾರಕಿಹೊಳಿ ರಹಸ್ಯ ಚರ್ಚೆಯನ್ನು ನಡೆಸಿರೋದು ರಾಜ್ಯ ರಾಜಕೀಯದಲ್ಲೂ ಕೂಡ ಭಾರೀ ಸಂಚಲನಕ್ಕೆ ಕಾರಣ ಆಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ತೆರಳುವ ಮುನ್ನ ರಾಜ್ಯದಲ್ಲಿ ಮಹತ್ವದ ಬೆಳವಣಿಗೆಯನ್ನು ನಡೆದಿತ್ತು. ಅದರ ಹಿನ್ನೆಲೆಯಲ್ಲಿ ಈ ಚರ್ಚೆಗೆ ಸಾಕಷ್ಟು ಮಹತ್ವ ಬಂದಿರೋದು. ಕಳೆದ 2 ದಿನಗಳ ಹಿಂದೆ ಎಚ್ ಸಿ ಮಹದೇವಪ್ಪನವರ ನಿವಾಸದಲ್ಲಿ ಈ ಸಭೆ ನಡೆದಿತ್ತು. ಸಚಿವರಾದಂಥ ಪರಮೇಶ್ವರ್ ಹಾಗೂ ಮಹದೇವಪ್ಪ ಅವರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಮಹತ್ವದ ಸಭೆಯೊಂದನ್ನು ನಡೆಸಿದರು. ಆ ಸಭೆಯ ನಂತರ ಈಗ ದೆಹಲಿಗೆ ತೆರಳಿದ್ದಾರೆ ಸತೀಶ್ ಜಾರಕಿಹೊಳಿ. ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಸಿ ಮಹದೇವಪ್ಪ ಅವರ ಜೊತೆಗೆ ಚರ್ಚೆ ಬಳಿಕ ದೆಹಲಿಗೆ ತೆರಳಿದಂಥ ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ. ಖರ್ಗೆ ಅವರ ಜೊತೆಗೆ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಚರ್ಚೆ ಮಾಡಿರುವಂತಹ ಒಳ ಮರ್ಮ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಾವೆಲ್ಲರೂ ಕೂಡ ನಿಂತುಕೊಳ್ಳೋಣ. ಬದಲಾವಣೆ ಅನಿವಾರ್ಯ ಆದರೆ ದಲಿತ ಸಮುದಾಯಕ್ಕೆ ಸಿಎಂ ಅವಕಾಶವನ್ನು ಕೊಡೋಣ ಅನ್ನುವಂತಹ ಚಿಂತನೆಯಲ್ಲಿ ಕಾಂಗ್ರೆಸ್ ಬಂದಿದೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥ ಸಂದರ್ಭ ಎದುರಾದರೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸಿಎಂ ಸ್ಥಾನ ಸಿಗಬೇಕು. ಒಗ್ಗಟ್ಟಿನಿಂದ ನಿಂತು ಸಮುದಾಯಕ್ಕೆ ಸಿಎಂ ಸ್ಥಾನವನ್ನು ಪಡೆಯುವ ಬಗ್ಗೆ ಚರ್ಚೆಯನ್ನು ನಡೆಸಬೇಕು ಅನ್ನೋದು ಈಗ ಗೊತ್ತಾಗಿದೆ. ಇದೇ ಸಂದೇಶದೊಂದಿಗೆ ಸತೀಶ್ ಜಾರಕಿಹೊಳಿ ಅವರು ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡಿದ್ದಾರೆ. ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನ ನೀಡುವ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಇದಾದ ಬಳಿಕ ಈಗಾಗಲೇ ವೇಣುಗೋಪಾಲ್ ಅವರನ್ನು ಮತ್ತು ಸುರ್ಜೇವಾಲ ಅವರನ್ನು ಕೂಡ ಭೇಟಿ ಮಾಡಿ ಒಂದಷ್ಟು ವಿಚಾರಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಚಿಂತನೆಯನ್ನು ಮಾಡಿಕೊಂಡೇ ದೆಹಲಿಗೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇದಾದ ನಂತರ 15-16 ತಾರೀಕಿನಂಗೆ ಕಾಂಗ್ರೆಸ್ನ ಉಸ್ತುವಾರಿಗಳು ರಾಜ್ಯಕ್ಕೆ ಬರಲಿದ್ದಾರೆ. ಆ ನಂತರ ರಾಜ್ಯದಲ್ಲಿ ನಡೆಯುವಂಥ ಬೆಳವಣಿಗೆಗಳ ಬಗ್ಗೆ ಈಗ ಭಾರೀ ಕುತೂಹಲ ಕೆರಳುವಂತೆ ಮಾಡಿದೆ. ಕಾರಣ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಸಮಯ ಸಮೀಪ ಆದಂತಿದೆ. ಮೊದಲು ನಿವೇಶನ ಹಂಚಿಕೆ ತಪ್ಪು ಎನ್ನುವುದಾದರೆ ಮೂಡದವರು 62 ಕೋಟಿ ರೂಪಾಯಿ ನೀಡಲಿ ಅಂತೇಳಿ ಹೇಳ್ತಾ ಇದ್ರು ಸಿದ್ದರಾಮಯ್ಯ. ಮೂಡದಿಂದ ನಮ್ಮ 3.16 ಎಕರೆ ಜಮೀನಿನಲ್ಲಿ ನಿವೇಶನವನ್ನು ಮಾಡಿ ಹಂಚಲಾಗಿದೆ, ನಾವು ಯಾಕೆ ಕೇಳಬಾರ್ದು ಅಂತೇಳಿ ಸಿದ್ದರಾಮಯ್ಯನವರು ಸೈಟುಗಳನ್ನು ಈ ಮೂಡಗೆ ಹಿಂದಿರುಗಿಸಿದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ರು, ಆಕ್ರೋಶವನ್ನು ಹೊರಗಡೆ ಹಾಕ್ತಿದ್ರು. ಆದರೆ ಬಿಜೆಪಿಯವರ ದ್ವೇಷದ ರಾಜಕೀಯದಿಂದ ಬೇಸತ್ತು ಪತ್ನಿ ಪಾರ್ವತಿಯವರು ಸೈಟುಗಳನ್ನು ಹಿಂದಿರುಗಿಸಿದ್ರು. ಯಾವಾಗ ಸೈಟನ್ನು ವಾಪಸ್ ಕೊಟ್ಟರೋ ಆಗ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಯಾವುದೇ ಹಗರಣಗಳಲ್ಲಿ ಸಿಲುಕಿಕೊಂಡಿಲ್ಲ, 4 ದಶಕಗಳ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿ ಅವರ ಪತ್ನಿ ರಿಟರ್ನ್ ಮಾಡಿದಂತಹ ವಿಚಾರವನ್ನು ಇಟ್ಕೊಂಡು ಈಗ ಪ್ರತಿಪಕ್ಷದ ನಾಯಕರುಗಳು ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮುಗ್ಗಿ ಬೀಳ್ತಾ ಇದ್ದಾರೆ.
ನೀವು ಇಲ್ಲಿ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳಿದರೆ ಯಾಕೆ ಸೈಟನ್ನು ಮರಳಿ ಕೊಟ್ರಿ, ವಾಪಸ್ ಕೊಟ್ರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಈ ರೀತಿ ನಿರಂತರವಾದಂಥ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೊಡಲೇಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರು ಜಂಟಿಯಾಗಿ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಸ್ವಲ್ಪ ಮುಜುಗರಕ್ಕೂ ಕೂಡ ಕಾರಣ ಆಗಿದೆ. ಕಾರಣ ಈಗಿರುವಂತಹ ವಿಧಾನಸಭೆ ಚುನಾವಣೆಗಳು. ಹೌದು, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಲಿದ್ದಾರೆ ಅನ್ನುವಂತಹ ವಿಚಾರ ವಿರೋಧ ಪಕ್ಷಗಳಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿಯೇ ಚರ್ಚೆ ಆಗ್ತಿದೆ. ಈ ನಡುವೆ ಮಂಗಳವಾರ ತಡರಾತ್ರಿ ಕರ್ನಾಟಕ ಕಾಂಗ್ರೆಸ್ನ ಪ್ರಮುಖ ದಲಿತ ಸಚಿವರು ಒಂದೆಡೆ ಸೇರಿ ಸಭೆಯನ್ನು ನಡೆಸಿದರು. ಸಚಿವ ಎಚ್ ಸಿ ಮಹದೇಪ್ಪ ಅವರ ಮನೆಯಲ್ಲಿ ಈ ರಹಸ್ಯ ಸಭೆ ನಡೆದಿತ್ತು. ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಹಾಗೂ ಇನ್ನಿತರ ನಾಯಕರು ಸುದೀರ್ಘವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿ ಒಂದಷ್ಟು ತೀರ್ಮಾನವನ್ನು ತೆಗೆದುಕೊಂಡಿದ್ದರು. ಅಷ್ಟು ಮಾತ್ರವಲ್ಲ, ಇಲ್ಲಿ ಪ್ರಮುಖವಾಗಿ ಸುದೀರ್ಘವಾದಂಥ ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆ ಆಗಿದೆ ಮುಂದಿನ ಸಿ ಎಂ ಬಗ್ಗೆ. ಹೌದು, ಒಂದು ವೇಳೆ ಸಿ ಎಂ ಬದಲಾವಣೆಯ ವಿಚಾರ ಪ್ರಸ್ತಾಪಕ್ಕೆ ಬಂದರೆ ಕರ್ನಾಟಕದಲ್ಲಿ ದಲಿತ ಸಿ ಎಂ ಕೂಗು ಬಹುದಿನಗಳಿಂದ ಕೇಳಿ ಬರ್ತಿದೆ. ಜೊತೆಗೆ ದಲಿತ ನಾಯಕರೊಬ್ಬರಿಗೆ ಸಚಿವ ಸ್ಥಾನ ಸಿಗಬೇಕು, ಜೊತೆಗೆ ಸಿ ಎಂ ಸ್ಥಾನವನ್ನು ಕೂಡ ಕೊಡಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಒತ್ತಾಯ ಆಗಿದೆ. ಈಗಾಗಲೇ ಸಾಕಷ್ಟು ಸಲ ಸಾಕಷ್ಟು ರೀತಿಯಲ್ಲಿ ನಮಗೆ ಮೋಸ ಆಗಿದೆ, ಇನ್ನೂ ಕೂಡ ಮೋಸ ಆಗಬಾರ್ದು ಅನ್ನೋದು ದಲಿತ ನಾಯಕರ ಒಂದು ಇಚ್ಛೆ. ಇನ್ನು ಇತ್ತೀಚೆಗಷ್ಟೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ಸಭೆಯನ್ನು ನಡೆಸಿದರು. ಆದರೆ ಇದು ರಾಜಕೀಯ ಸಭೆಯಲ್ಲ ಅಂತೇಳಿ ಅವರು ಹೇಳಿದರು. ಸ್ಟಿಲ್ ಮೂಡ ಕಾವು ಹೆಚ್ಚಾಗ್ತಿರುವಂತೆ ಈ ಸಭೆ ನಡೆದಿರುವಂಥದ್ದು ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಅದು ಮಾತ್ರವಲ್ಲದೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡೆದಿರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಚಿವರ ಸಭೆಗಳು ಭಾರಿ ಕುತೂಹಲವನ್ನು ಕೆರಳಿಸ್ತವೆ. ಅಷ್ಟು ಮಾತ್ರವಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಬಿ ಒಂದನ್ನು ರೆಡಿ ಮಾಡಿಕೊಂಡಿದೆ. ರಾಜ್ಯದಲ್ಲಿ ಪರಿಸ್ಥಿತಿ ಕೈ ಮೀರಿದರೆ ಪ್ಲಾನ್ ಬಿ ಅನ್ನು ಸಿದ್ಧಪಡಿಸಿಕೊಂಡಿರುವಂಥ ಕಾಂಗ್ರೆಸ್ಸು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದರೆ, ಎದುರಾದರೆ ಅಗತ್ಯ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈ ಪ್ಲಾನ್ ಬಿಯನ್ನು ಎಕ್ಸಿಕ್ಯೂಟ್ ಮಾಡಲಿದೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ ಮಾತುಕತೆಯನ್ನು ನಡೆಸಿತ್ತು. ಈಗ ಎರಡನೇ ಹಂತದ ಮಾತುಕತೆಯನ್ನು ಸತೀಶ್ ಜೊತೆಗೆ ಮಾಡಿಸ್ತಿದೆ. ಹೀಗಾಗಿ ದೆಹಲಿಗೆ ಕರೆಸ್ಕೊಂಡಿರುವಂಥ ಈ ನಾಯಕರು ಇದೀಗ ಗೌಪ್ಯ ಸಭೆಗಳನ್ನು ನಡೆಸ್ತಿದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸಿದರೆ ಒಂದಕ್ಕೊಂದು ಕನೆಕ್ಷನ್ ಇರುವಂತೆ ಕಾಣಿಸ್ತಿದೆ. ಅಷ್ಟು ಮಾತ್ರವಲ್ಲ, ಮುಂದಿನ ದಿನಗಳಲ್ಲಿ ಒಂದು ಪ್ರಮುಖವಾದಂಥ ರಾಜಕೀಯ ಡೆವಲಪ್ಮೆಂಟ್ ರಾಜ್ಯದಲ್ಲಿ ನಡೆಯಲಿಕ್ಕಿದೆ ಅನ್ನುವಂಥ ಮುನ್ಸೂಚನೆ ಸಿಕ್ಕಿದೆ. ಒಂದು ಕಾಲದಲ್ಲಿ ಇದೇ ಬೆಳಗಾವಿಯ ನಾಯಕರು ಇಡೀ ರಾಜ್ಯ ರಾಜಕೀಯವನ್ನೇ ಶೇಕ್ ಮಾಡಿದರು. ಈಗ ಮತ್ತೊಮ್ಮೆ ಇದೇ ಬೆಳಗಾವಿಯ ನಾಯಕ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬಿರುಗಾಳಿಯನ್ನು ಎಬ್ಬಿಸಿರೋದು ಮತ್ತು ಎಬ್ಬಿಸೋಕೆ ಸಿದ್ಧತೆಯನ್ನು ಮಾಡಿಕೊಂಡಿರೋದು ಮಾತ್ರ ದೃಢವಾಗಿ ಗೊತ್ತಾಗ್ತಿದೆ. ಬಟ್ ಅದೇನೇ ಇದ್ರೂ ಕೂಡ ಈಗ ಒಂದು ಹಂತದ ಎಲ್ಲ ಸ್ಟ್ರಾಟಜಿಗಳನ್ನು ಶುರು ಮಾಡಿರುವಂಥ ಕಾಂಗ್ರೆಸ್ನ ಕೆಲವು ನಾಯಕರು ಎಲ್ಲಿಗೆ ಹೋಗಿತ್ತಾರೋ ಅಥವಾ ಸಕ್ಸಸ್ಸನ್ನು ಕಾಣ್ತಾರೋ ಅಥವಾ ಇಷ್ಟಕ್ಕೆ ಪ್ರಯತ್ನಕ್ಕಷ್ಟೇ ಮೀಸಲಾಗಿ ಬಿಡುತ್ತಾ ಇದು ಕೂಡ ಸಿದ್ದರಾಮಯ್ಯನವರನ್ನೇ ಕಂಟಿನ್ಯೂ ಮಾಡಿ ಎಲ್ಲವನ್ನು ಕೂಡ ತಣಿಸುವಂಥ ಕೆಲಸವನ್ನು ಮಾಡ್ತಾರೆ. ಕಾದು ನೋಡಬೇಕು. ಬಟ್ ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಕೂಡ ಡೆವಲಪ್ಮೆಂಟ್ ನಡೀಬಹುದು ಅನ್ನೋದನ್ನು ಮಾತ್ರ ಮರಿಬೇಡಿ. ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.